ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ಫಾಂಟ್ಸ್ ಎಲ್ಲಿ ಸಿಗುತ್ತೆ, ಹೇಗೆ ಡೌನ್ಲೋಡ್ ಮಾಡ್ಕೊಬಹುದು, ಮತ್ತೆ ಸಿನಿಮಾ ಟೈಟಲ್ ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಫಾಂಟ್, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಬೇರೆ ಭಾಷೆ ಫಾಂಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಕನ್ನಡ ಫಾಂಟ್ಸ್ ಇರೋದು ತೀರಾ ಅಂದ್ರೆ ತೀರಾನೇ ಕಡಿಮೆ. ಅದೇನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕನ್ನಡ ಫಾಂಟ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತಂದ್ರೆ, ಫಸ್ಟ್ ಬಂದು kagapa.in ಅನ್ನೋದು ವೆಬ್ಸೈಟ್ ನಲ್ಲಿ. ಕಾಗಪ್ಪ ಅಂದ್ರೆ ಕರ್ನಾಟಕ ಕನ್ನಡ ಪರಿಷತ್ತು. ನಮ್ಗೆ ನುಡಿ ಸಾಫ್ಟ್ವೇರ್ ಸಿಗುತ್ತಲ್ಲ, ನುಡಿ ಸಾಫ್ಟ್ವೇರ್ ಅಂತಂದ್ರೆ ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಕನ್ನಡ ಟೈಪ್ ಮಾಡಬೇಕು ಅಂದ್ರೆ ನುಡಿ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಆ ಒಂದು ಸಾಫ್ಟ್ವೇರ್ ಸಿಗುತ್ತಲ್ಲ, ಆ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಕನ್ನಡ ಫಾಂಟ್ಸ್ ಗಳು ಸಿಗುತ್ತೆ. ಮತ್ತೆ ಇನ್ನೊಂದು ಈ ವಿಡಿಯೋ ಮೊಬೈಲ್ ಯೂಸರ್ಸ್ಗೆ ಮಾತ್ರ, ಅಂದ್ರೆ ಪಿಕ್ಸೆಲ್ ಆ್ಯಪ್, ಪಿಕ್ಸಾರ್ ಟು ಕೈನ್ ಮಾಸ್ಟರ್, ಪವರ್ ಡೈರೆಕ್ಟರ್ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ ಕನ್ನಡ ಫಾಂಟ್ಸ್ ಹೇಗೆ ನೋ ಮಾಡ್ಕೊಂಡು ಅಂತ ತಿಳಿಸ್ಕೊಡ್ತೀನಿ. ನೀವು ಈ ಪ್ರೀಮಿಯರ್ ಪ್ರೊ ಬರೋದು ಫೋಟೋಶಾಪ್ ಆಫ್ಟರ್ ಅಂದ್ರೆ ಪಿಸಿಗೆ ಯೂಸ್ ಮಾಡಬೇಕು ಅಂತಂದ್ರೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನೇನು ಡೌಟ್ ಬರುತ್ತೆ, ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ಕನ್ನಡ ಫಾಂಟ್ಸ್ ಫಸ್ಟ್ ಬಂದು kagapa.in ಅನ್ನೋದು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದೆ. ಅಲ್ಲಿ ನಮಗೆ ತುಂಬಾ ಫಾಂಟ್ ಸಿಗುತ್ತೆ, ಬಟ್ಟರೆ ಅದರಲ್ಲಿರುವಂತಹ ಎಲ್ಲ ಫಾಂಟ್ಸ್ ನಮ್ಮ ಮೊಬೈಲ್ ನಲ್ಲಿ ಸಪೋರ್ಟ್ ಮಾಡಲ್ಲ, ಕೆಲವೊಂದು ಸಪೋರ್ಟ್ ಮಾಡುತ್ತೆ, ಕೆಲವೊಂದು ಸಪೋರ್ಟ್ ಮಾಡಲ್ಲ. ಏನಕ್ಕೆ ಅಂದ್ರೆ ಫಾಂಟ್ಸ್ ಅಲ್ಲಿ ಆಸ್ಕಿ ಫಾಂಟ್ಸ್, ಯುನಿಕೋಡ್ ಫಾಂಟ್ ಅಂತ ಎರಡು ಇರುತ್ತೆ. ಆಸ್ಕಿ ಮತ್ತೆ ಯುನಿಕೋಡ್ ಹಂಗಂದ್ರೆ ಏನು ಅಂತಂದ್ರೆ ನನಗೆ ಗೊತ್ತಿಲ್ಲ. ನಾನು ಏನಕ್ಕೆ ಸಪೋರ್ಟ್ ಮಾಡ್ತಿರೋಲ್ಲ ಅಂತ ನೋಡಿದಾಗ ಗೊತ್ತಾಯ್ತು, ಮೊಬೈಲ್ಗೆ ಯುನಿಕೋಡ್ ಫಾಂಟ್ಗಳು ಮಾತ್ರ ಸಪೋರ್ಟ್ ಮಾಡೋದು, ಆಸ್ಕಿ ಫಾಂಟ್ಗಳು ಸಪೋರ್ಟ್ ಮಾಡಲ್ವಂತೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಅಲ್ಲಿರುವಂಥ ಫಾಂಟ್ಗಳಲ್ಲಿ ಯುನಿಕೋಡ್ ಫಾಂಟ್ ಮಾತ್ರ ಸಪ್ರೇಟ್ ಮಾಡಿಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಒಂದೇ ಕ್ಲಿಕ್ನಲ್ಲಿ ಎಲ್ಲ ಫಾಂಟ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇವಿಷ್ಟು ಫಾಂಟ್, ನುಡಿ ಫಾಂಟ್ ಏನು ಸಿಗುತ್ತೆ ಅದು ಬಿಟ್ಟರೆ ನಮಗೆ ಇನ್ನೊಂದು 5-8 ಫಾಂಟ್ ಎಕ್ಸ್ಟ್ರಾ ಸಿಗ್ಬೋದು ಅಷ್ಟೇ. 8 ಫಾಂಟು ಇಲ್ಲ 5 ಫಾಂಟ್ ಅನ್ಕೊಂತೀನಿ. ಬೇರೆ ಭಾಷೆಯವ್ರ ಥರ ಜಾಸ್ತಿ ಫಾಂಟ್ ಇಲ್ಲ ನಮ್ಮ ಕನ್ನಡದಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ನುಡಿ ಫಾಂಟ್ಗಳು ಬಿಟ್ಬಿಟ್ಟು ಇನ್ನೂ ಬೇರೆ ಬೇರೆ ಏನು ಫಾಂಟ್ ಸಿಗುತ್ತೆ ಅದನ್ನು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಒಂದೇ ಕ್ಲಿಕ್ನಲ್ಲಿ ಆರಾಮಾಗಿ ಎಲ್ಲ ಫಾಂಟ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇವೆಲ್ಲ ಫಾಂಟ್ಸ್ ನಿಮಗೆ ಕೈನ್ ಮಾಸ್ಟು, ಪವರ್ ಡೈರೆಕ್ಟ್ರು, ಪಿಕ್ಸೆಲ್ ಆ್ಯಪು, ಪಿಕ್ಸಾರ್ ಟು ಎಲ್ಲ ಅಪ್ಲಿಕೇಶನ್ಗಳು ಸಪೋರ್ಟ್ ಮಾಡುತ್ತೆ. ಈ ಫಾಂಟ್ಗಳನ್ನೆಲ್ಲ ಈ ಅಪ್ಲಿಕೇಶನ್ಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು, ತುಂಬ ಜನ ಕೇಳಿಸಿದಂತಹ ಡೌಟು, ಈ ಸಿನಿಮಾ ಟೈಟಲ್ಗಳಲ್ಲಿ ಯೂಸ್ ಮಾಡುವಂಥ ಫಾಂಟ್ ಯಾವುದು ಅಂತ ಅಂದ್ಬಿಟ್ಟು, ಈ ಸಿನಿಮಾ ಟೈಟಲಲ್ಲಿ ಯಾವುದೇ ರೀತಿ ಫಾಂಟ್ನ ಯೂಸ್ ಮಾಡಲ್ಲ, ಅವರೇ ಅದನ್ನು ಓನಾಗಿ ಡಿಸೈನ್ ಮಾಡಿ ಕ್ರಿಯೇಟ್ ಮಾಡ್ಕೊತಾರೆ. ಅವ್ರು ಯಾವುದೇ ರೀತಿ ಫಾಂಟ್ನ ಯೂಸ್ ಮಾಡಲ್ಲ, ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಅವರು ಅದನ್ನು ಅಡೋಬಿ ಇಲ್ಲುಸ್ಟ್ರೇಟರ್ ಅನ್ನುವಂತಹ ಒಂದು ಸಾಫ್ಟ್ವೇರ್ನಲ್ಲಿ ಅದನ್ನು ಅವರು ಕ್ರಿಯೇಟ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಇವರ ರತ್ನ ಇರ್ಬೋದು, ಲವ್ ಮೋಕ್ಟಲ್ ಇರ್ಬೋದು, ರಾಬರ್ಟ್ ಇರ್ಬೋದು, ಅದು ಫಾಂಟ್ಗಳೆಲ್ಲ ನಿಮಗೆ ಸಿಗಲ್ಲ. ಯಾಕೆಂದ್ರೆ ಅವ್ರು ಅದನ್ನು ಓನಾಗಿ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇಡೀ ವರ್ಣಮಾಲೆನೇ ಕ್ರಿಯೇಟ್ ಮಾಡಲ್ಲ ಅವರು. ಅವ್ರಿಗೆ ಎಷ್ಟು ಅಕ್ಷರ ಬೇಕು ಅಷ್ಟು ಕ್ರಿಯೇಟ್ ಮಾಡ್ಕೊಂಡ್ರೆ, ಇವರ ಹತ್ರ 4 ಅಕ್ಷರ ಅಲ್ವಾ, 4 ಅಕ್ಷರಗಳಿಗೆ ಯಾವ ರೀತಿ ಬೇಕಾ ರೀತಿ ಅದನ್ನು ಡಿಸೈನ್ ಮಾಡ್ಕೊಂಡು ಅಡೋಬಿ ಇಲ್ಲುಸ್ಟ್ರೇಟರ್ ಅದನ್ನು ಕ್ಲೀನ್ ಆಗಿ ಅದನ್ನು ಅವರು ಕ್ರಿಯೇಟ್ ಮಾಡ್ಕೊತಾರೆ. ಬೇಕು ಅಂದ್ರೆ ನೀವು ಕೂಡ ಈಗ ನಾನೇನು ಕೆಳಗಡೆ ಡಿಸ್ಕ್ರಿಪ್ಷನ್ ಫಾಂಟ್ಗಳು ಲಿಂಕ್ ಕೊಟ್ಟಿರ್ತೀನಿ, ಆ ಫಾಂಟ್ನ ಯೂಸ್ ಮಾಡ್ಕೊಂಡು ಪಿಕ್ಸೆಲ್ ಆ್ಯಪ್ ಇರ್ಬೋದು, ಪಿಕ್ಸಾರ್ಟ್ ಅಪ್ಲಿಕೇಶನ್ಗಳಲ್ಲಿ ನೀವು ಕೂಡ ಅದನ್ನ ಏನು ಮಾಡ್ತಾರೆ ಆಲ್ಟರ್ ಮಾಡ್ಕೊಂಡು ಮಾಡಿಫೈ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಮಾಡ್ಕೊಬಹುದು. ಅದ್ರ ಬಗ್ಗೆ ನಿಮಗೆ 3 ವಿಡಿಯೋಗಳು ಟ್ಯುಟೋರಿಯಲ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂತಂದ್ರೆ ಬೇಡ, ಇದೇ ರೀತಿ ಒಳ್ಳೆ ವಿಡಿಯೋಸ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.